ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸವನ್ನು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವ್ಯಂಗ್ಯವಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಮಾತನಾಡಿದ ಅವರು, ರಾಹುಲ್ ಪ್ರವಾಸದಿಂದ ರಾಜ್ಯದ ಜನತೆಗೆ ಭರಪೂರ ಮನೋರಂಜನೆ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಓಡಾಡಿದ್ದು ಬಿಜೆಪಿಗೆ ಹೆಚ್ಚು ಲಾಭವಾಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋದ ರಾಹುಲ್ ಗಾಂಧಿ ತಾವು ಹಿಂದೂ ಅಂತ ಒಪ್ಪಿಕೊಳ್ತಾರಲ್ಲ, ಅದು ಸಂತೋಷ ಅಂತ ಹೇಳಿದರು. ಇನ್ನು ಹಿಂದುತ್ವದ ಬಗ್ಗೆ ಅರಿವು ಮೂಡಿಸಿದ ಸಂಘ ಪರಿವಾರದವರಿಗೆ ಧನ್ಯವಾದ ಅಂತ ರಾಹುಲ್ ಬಗ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ನಿಜಕ್ಕೂ ಕಳೆದ ಸುಮಾರು ಒಂದು 60-70 ವರ್ಷಗಳ ಒಂದು ರಾಷ್ಟ್ರೀಯ ಮಹಾ ಅಭಿಯಾನವನ್ನು ಸಂಘ ಪರಿವಾರ ಮತ್ತು BJP ಬಾಕಿ ಉಳಿದಂಥ ಎಲ್ಲ ಸಂಘಟನೆಗಳನ್ನು ತೆಗೆದುಕೊಂಡು ಇವತ್ತು ರಕ್ತದ ಪರಿಚಯ ಇಲ್ಲದಿದ್ದವರಿಗೂ ಕೂಡ ರಕ್ತದ ಪರಿಚಯ ಆಗಲಿಕ್ಕೆ ಶುರುವಾಗಿದೆ. ಖೋಟಾ ಹಿಂದುತ್ವವಾದಿಗಳು ಇವತ್ತು ಹುಟ್ಟುಕೊಳ್ತಾ ಇದ್ದಾರೆ. ನಿಜಕ್ಕೂ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ರಾಷ್ಟ್ರೀಯತೆ ಮರೆತು ಹೋಗ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ, ಅದು ಖೋಟಾ ರಾಷ್ಟ್ರೀಯತೆ ಅಂತ ಆದರೂ ಸರಿ ಅಥವಾ ಖೋಟಾ ಒಂದು ಗುರುತು ಅಂತ ಆದರೂ ಸರಿ, ಅಟ್ಲೀಸ್ಟ್ ತಾವು ಹಿಂದೂಗಳು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಏನಾದರೂ ನೆನಪಾಗ್ತಾ ಇದೆಯಲ್ಲ. ಅದಕ್ಕೋಸ್ಕರ ನಾನು ಸಾವಿರ ಆ ಎಲ್ಲ ಕಾರ್ಯಕರ್ತರನ್ನು ನಾನು ಅಭಿನಂದನಿಸಲು ಬಯಸ್ತೇನೆ. ಕೇವಲ ಬಾಯಿ ಮಾತಿನಲ್ಲಿ ಹಿಂದುತ್ವದ ಬಗ್ಗೆ ಹೇಳಿದ್ರೆ ಆಗೋದಿಲ್ಲ, ರಾಷ್ಟ್ರೀಯತೆ ಬಗ್ಗೆ ಹೇಳಿದ್ರೆ ಆಗೋದಿಲ್ಲ, ಆಚರಣೆಯಲ್ಲೂ ತನ್ನಿ. ಆಗ ಆ ರಕ್ತಕ್ಕೆ ಗೌರವ ಕೊಟ್ಟಾಗ